हेलो एव्रीवन निम्मेल्लरिगू ओंदु रिक्वेस्ट ई वीडियोदरल्ली नानु एरडु एपिसोड ना कवर माडिदीनि स्वल्प पेशेंस इंद केळ्कोळ्ळि अल्लि इल्लि स्वल्प जोक्स इरबहुदु अल्लि इल्लि स्वल्प कॉन्ट्रोवर्सीस इरबहुदु इदेल्लानु स्वल्प नेग्लेक्ट माड्बिट्टु कंटेंट मात्र एनिदे अंत नावु नोडोण एनकंद्रे ಇದು ತುಂಬಾ ಲಾಂಗ್ ವಿಡಿಯೋ ಅಲ್ವಾ ಎಲ್ರಿಗೂ ಸ್ವಲ್ಪ ಸ್ಕಿಪ್ ಮಾಡಿ ಹೋಗ್ಬಿಡೋಣ ಅಂತ ಅನ್ಸುತ್ತೆ ಬಟ್ ಎಂಡ್ ತನಕ ನೋಡಿ ಎಲ್ಲಾನು ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಬನ್ನಿ ಹೋಗೋಣ ಎವ್ರಿವನ್ ವೆಲ್ಕಮ್ ಟು ಹರಿಪೀಡಿಯಾ ಇದು ಬಿಗ್ ಬಾಸ್ ಸೀಸನ್ 8 ಕಾಮೆಂಟ್ರಿ ಈ ವಿಡಿಯೋದಲ್ಲಿ ನಾವು ಎರಡು ಎಪಿಸೋಡ್ ನ ಕವರ್ ಮಾಡಕಿದೀವಿ ಎಪಿಸೋಡ್ 11 ಅಂಡ್ ಎಪಿಸೋಡ್ 12 ನಾನು ನಿನ್ನೆ ವಿಡಿಯೋ ನ ಮಾಡಲಿಲ್ಲ ಅದು ಏನಕ್ಕೆ ಅಂತಂದ್ರೆ ಶಿವರಾತ್ರಿ ಸೋ ಆತರ ಒಂದು ಸೆಲೆಬ್ರೇಷನ್ ಅಲ್ಲಿ ಇರುವಾಗ ನನಗಂತೂ ಸೀರಿಯಸ್ಲಿ ಹೇಳ್ತಿದ್ದೀನಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಸೋ ಅದರಿಂದ ನೀ ಕಂಟೆಂಟ್ ರೆಡಿ ಮಾಡೋದಕ್ಕೂ ಕಷ್ಟ ಆಗುತ್ತೆ ನಾನು ವಿಡಿಯೋ ನೋಡಿನೇ ಆಮೇಲೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೋ ಅದರಿಂದ ಒಂದು ದಿನ ನಾನು ವಿಡಿಯೋ ಹಾಕಿಲ್ಲ ಓಕೆ ಆ ಒಂದು ದಿನ ಮತ್ತೆ ನಿನ್ನೆ ನಡೆದಿರೋ ಕಂಟೆಂಟ್ ಎರಡು ಕಂಟೆಂಟ್ ಅನ್ನು ಎರಡು ಎಪಿಸೋಡ್ ಒಟ್ಟಿಗೆ ಮರ್ಜ್ ಮಾಡಿ ಕೊಲಾಬರೇಟ್ ಮಾಡಿ ಹೆಂಗೆ ಆ ಟಾಸ್ಕ್ ಅನ್ನು ಅವರು ಕಂಪ್ಲೀಟ್ ಮಾಡಿದ್ರು ಅಂತ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ಅಂತೂ ಹರಿಪೀಡಿಯಾದ್ರಲ್ಲಂತೂ ಏನು ನಡೆಯಬೇಕಾಗಿದೆ ಇನ್ನು ಫ್ಯೂಚರ್ ಅಲ್ಲಿ ಏನು ನಡೆಯುತ್ತೆ ಅಂತ ನಾನು ಡಿಸ್ಕಸ್ ಮಾಡೋದಿಲ್ಲ ಏನು ಆಲ್ರೆಡಿ ನಡೆದಿದೆ ಅದರ ಮೇಲೆ ಮಾತ್ರ ನಾನು ಕಮೆಂಟ್ರಿ ಕೊಡ್ತೀನಿ ಹ್ಯೂಮನ್ ಪರ್ಸ್ಪೆಕ್ಟಿವ್ ಆಗಿ ನಮ್ಮ ಮೈಂಡ್ ವಾಯ್ಸ್ ಏನೇನೆಲ್ಲ ಹೇಳುತ್ತೆ ಅಂತ ನಾನು ಹೇಳೋದಕ್ಕೆ ಬಂದಿದ್ದೀನಿ ಪ್ರಾಬಬ್ಲಿ ನನ್ನ ಮೈಂಡ್ ವಾಯ್ಸ್ ಅಲ್ಲ ನಿಮ್ಮೆಲ್ರಿಗೂ ಮೈಂಡ್ ವಾಯ್ಸ್ ಅದೇ ಇರುತ್ತೆ ಅಂತ ನಾನು ಒಂದು ನಂಬಿಕೆ ಇದರಲ್ಲಿ ಶುರು ಮಾಡ್ಕೋತೀನಿ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋ ಒಳಗೆ ಹೋಗೋಣ ಮೊದಲು ಎಪಿಸೋಡ್ 11 ಇಂದನೇ ಶುರು ಮಾಡೋಣ ಎಪಿಸೋಡ್ 11 ಅಲ್ಲಿ ಶಂಕರ್ ಅವರು ತುಂಬಾನೇ ಕೂಲ್ ಆಗಿ ಕೂತ್ಕೊಂಡು ಟಾಸ್ಕ್ ಗೆ ರೆಡಿ ಆಗಿ ಕೂತ್ಕೊಂಡಿರ್ತಾರೆ ಬೆಳಗ್ಗೆ ಬೆಳಗ್ಗೆ ಹಾಡಾಗ್ತಾರಲ್ಲ ಹಾಡಾಗಿ ಡ್ಯಾನ್ಸ್ ಎಲ್ಲ ಆಡಿ ಆಮೇಲೆ ಟಾಸ್ಕ್ ಗೋಸ್ಕರ ರೆಡಿ ಆಗಿ ಕೂತ್ಕೊಂಡಿದ್ದಾಗ ನಿರ್ಮಲಾ ಬಗ್ಗೆ ಏನೋ ಒಂದು ಮಾತು ಬಂತು ನಿರ್ಮಲಾ ಓ ಅವರಾ ಅವ್ರ ಬಗ್ಗೆ ನಾನು ಮಿಮಿಕ್ ಮಾಡಿ ತೋರಿಸ್ತೀನಿ ನೋಡಿ ಅಂತ ಹೇಳಿ ಅವ್ರ ತರನೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅವ್ರ ತರನೇ ಮಾಡೋದಕ್ಕೆ ಶುರು ಮಾಡ್ತಾರೆ ಅಣ್ಣ ಹಂಗಿಲ್ಲ ಅಣ್ಣ ಅಣ್ಣ ನಮ್ಮ ಅಪ್ಪ ಹೆಂಗೆ ನಮ್ಮ ಅಮ್ಮ ಹೆಂಗೆ ಅಂತ ಒಂದು ಒಂದು ಕ್ವೆಶ್ಚನ್ ಕೇಳಿದ್ರೆ ಸಾಕು ಹಂಗೆ ಇಂಟರ್ಲುಕ್ ಮಾಡಿ ಇಂಟರ್ಲುಕ್ ಮಾಡಿನೇ ಕನೆಕ್ಟ್ ಮಾಡಿ ಎಲ್ಲೋ ಒಂದು ಕಡೆ ಕರೆಕ್ಟ್ ಕರ್ಕೊಂಡು ಹೋಗ್ಬಿಡ್ತಾರಲ್ಲ ಸೊ ಅದೇ ತರನೇ ಅವರು ಕೂಡ 100% ಮಿಮಿಕ್ ಮಾಡಿ ತೋರಿಸ್ತಾರೆ ಅಂತಲೇ ಹೇಳಬೇಕು ಟಾಸ್ಕ್ ನಡೀತಿದೆ ಸರಿ ಓಕೆ ಟಾಸ್ಕ್ ನಡೀತಿರ್ಬೇಕಾದ್ರೆ ಮುಚ್ಕೊಂಡಿರೋ ಅಂತ ಹೇಳ್ತಿದ್ದಾರೆ ಅಬ್ಬ ನನ್ನ ಮುಖ ಚೆನ್ನಾಗಿಲ್ಲಲ್ಲ ನಾನು ಈ ತರ ಹೇಳಿದಾಗ ಆ ತರ ಹೇಳೋರು ಯಾರು ಅಂತಂದ್ರೆ ಐಶ್ವರ್ಯ ಯಾರಿಗೆ ಹೇಳ್ತಾರೆ ಅಂದ್ರೆ ಮಂಜು ಪವಾಡ್ ಅವ್ರಿಗೆ ಏನಪ್ಪ ಆಗಿದೆ ಅವಳಿಗೇನು ಹುಚ್ಚಿಗಿಚ್ಚು ಹೇಳ್ತಿದ್ಯಾ ಅವನಿಗೇನಕ್ಕೆ ಈ ತರ ಅಂತಿದ್ದಾಳೆ ಅಂತ ಕೇಳಿದ್ರೆ ಐಸ್ ಕ್ರೀಮ್ ಬೇರೆ ತಿಂದಿದ್ದೀನಿ ವಾಯ್ಸ್ ಎಲ್ಲ ಬೇರೆ ತರ ಬರ್ತಿದೆ ಓಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಮಂಜು ಅವ್ರಿಗೆ ಅವ್ರು ಏನಕ್ಕೆ ಮುಚ್ಕೊಂಡಿರು ಅಂತ ಹೇಳಿದ್ರೆ ಅಂದ್ರೆ ಅವ್ರಿಗೆ ಫಿಸಿಕಲಿ ಸ್ವಲ್ಪ ಟಚ್ ಆಯ್ತಂತೆ ಅದು ಅವ್ರಿಗೆ ಇಷ್ಟ ಇಲ್ಲ ಸೊ ಅದು ಯಾರು ಟಚ್ ಮಾಡಿರೋದಂದ್ರೆ ಶಮಂತ್ ಶಮಂತ್ ಹತ್ರ ಹೋಗ್ಬಿಟ್ಟು ಏನಕ್ಕೆ ಈ ತರ ಮಾಡಿದೆ ಈ ತರ ಎಲ್ಲ ನೀನ್ ಏನಕ್ಕೆ ಮಾಡಿದೆ ಹಾ ನಿಮ್ಗೆ ಬೇರೆ ಏನ್ ಕೆಲಸ ಇಲ್ವಾ ಹುಡುಗಿರ್ನ ಹಿಂಗೆಲ್ಲ ಟ್ರೀಟ್ ಮಾಡ್ತೇನೆ ನೀನು ಅಂತ ಒಂದು ಕ್ವಶನ್ ಕೇಳೋದಕ್ಕೆ ಹೋಗ್ತಿದ್ರು ಇಲ್ಲ ಮಾ ಅದೆಲ್ಲ ಟಾಸ್ಕ್ ಈ ತರ ಕ್ಯಾಶುವಲ್ ಆಗಿ ನಡೆದೇ ನಡೆಯುತ್ತೆ ನಾವು ಫಿಸಿಕಲ್ ವೈಲೆನ್ಸ್ ಎಲ್ಲ ಬೇಕು ಬೇಕು ಅಂತ ನಾವೇನ್ ಮಾಡ್ತಿಲ್ಲ ಅಲ್ಲಿ ಇಲ್ಲಿ ಬೇಕು ಬೇಕು ಅಂತ ನಾವೇನ್ ಟಚ್ ಮಾಡ್ತಿಲ್ಲ ಅದು ಆಬ್ವಿಯಸ್ಲಿ ಗೊತ್ತಿಲ್ಲದೆ ಅಲ್ಲಿ ಆಗತ್ತೆ ಅಂತ ಹೇಳ್ತಾರೆ ಬಟ್ ಅದ್ರ ನಿಜವಾಗ್ಲೂ ಗೊತ್ತಿಲ್ಲದೇನೆ ಆಗಿದೆ ನಾನು ಕೂಡ ವಿಡಿಯೋನ ರಿವೈಂಡ್ ಮಾಡಿ ಹೌದಾ ಇವಳು ಹೇಳೋದು ಕರೆಕ್ಟಾ ಅಂತ ನಾನು ನೋಡಿದ್ರೆ ಅವನು ಬರೋ ದಾರಿಯಲ್ಲೇನೆ ಹೋಗಿ ನಿಂತ್ಕೊಂಡಿದ್ದಾಳೆ ಇವಳು ಅವನು ಹೋಗೋ ದಾರಿಯಲ್ಲಿ ಉಳಿದ್ರೆ ಆಬ್ವಿಯಸ್ಲಿ ತಳ್ಬಿಟ್ಟು ಹೋಗ್ತಿವಲ್ಲ ಅದೇ ತರನೇ ಅವನು ಕೂಡ ತಳ್ಬಿಟ್ಟು ಹೋಗಿದ್ದಾನೆ ಬಟ್ ಆ ತರ ತಳ್ಳಿ ಹೋಗಿರೋದನ್ನ ಇವಳು ಇಷ್ಟೊಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿದ್ದಾಳೆ ಏನಕ್ಕಂದ್ರೆ ಶಮಂತ್ ಬಗ್ಗೆ ಮಂಜು ಬಗ್ಗೆ ಮತ್ತೆ ಆಲ್ರೆಡಿ ಈ ಅರವಿಂದ್ ಬಗ್ಗೆ ಸ್ವಲ್ಪ ಫಿಸಿಕಲ್ ಟಚಸ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅವ್ರ ಟೀಮ್ ಒಳಗೆ ಕೊರೋನಾ ಅವ್ರ ಟೀಮ್ ಒಳಗೆ ಮಾತುಕತೆ ಎಲ್ಲ ನಡೀತಿತ್ತಲ್ವಾ ಸೊ ಇದರಿಂದಾನೇ ಈ ತರ ಒಂದು ಇಂಟರ್ಲೂಪ್ ಏನಾದರೂ ಒಂದು ಮಾಡಿದ್ರೆ ಕಂಟೆಂಟ್ ಏನಾದರೂ ಶುರು ಮಾಡ್ಬೋದಲ್ಲ ಅಂತ ಅವ್ರು ಮಾಡಿರ್ತಾರೋ ಏನೋ ಹೇಳೋದಕ್ಕಾಗಲ್ಲ ಐಶ್ವರ್ಯಾಗಂತೂ ಸೀರಿಯಸ್ಲಿ ಹೇಳ್ತಿದ್ರು ಒಂದು ಪಿಕ್ಚರ್ ಇಲ್ಲ ಕ್ಲಿಯರ್ ಪಿಕ್ಚರ್ ಇಲ್ಲ ನಾವೇನಂತ ಡಿಸ್ಕ್ರೈಬ್ ಮಾಡೋದು ಐಶ್ವರ್ಯನ ಬಿಗ್ ಬಾಸ್ ಒಳಗೆ ಐಶ್ವರ್ಯ ಅಂತಂದ್ರೆ ಯಾರು ಹೀ ಹಿ ಹಿ ಹಾ ಹಾ ಅಂತ ನಕ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾರಲ್ಲ ಆ ತರ ಇದೆ ಅಲ್ಲಿ ಮುದ್ದಿನ ಗೊಂಬೆ ಅಂತ ಹೇಳ್ತಾರಲ್ವ ಆ ತರ ಆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಡಾಲ್ ಇಕ್ಕಿದ್ದಾರಲ್ಲ ಸೊ ಅದೇ ತರನೇ ಇವಳು ಕೂಡ ಒಂದು ಡಾಲ್ ಅಂತಾನೆ ಹೇಳ್ಬೇಕು ಬಟ್ ಬಿಗ್ ಬಾಸ್ ಮನೆ ಒಳಗೆ ಒಂದು ಕಪ್ಪು ಕಲರ್ ಆಗಿ ಡಾಲ್ ಇದೆ ಮಂಜು ಅವರು ಅದನ್ನು ನೋಡಿದ್ದಾರೆ ಅದರ ಜೊತೆ ಹೋಗಿ ಕಾನ್ವರ್ಸೇಷನ್ ಮಾಡ್ತಾರೆ ಆ ಡಾಲ್ ಅಂತೂ ಸೀರಿಯಸ್ಲಿ ಹೇಳ್ತಿದ್ದೀನಿ ಬಟ್ಟೆನೆ ಹಾಕೊಳ್ಳದೆ ಕೂತಿದೆ ಬಂದು ಕ್ಲೀನ್ ಮಾಡುವಂತ ಮಂಜು ಅವರು ಹೋಗಿ ಏಯ್ ನಾರಾಸವಾಗಿದೆ ನೋಡೋದಕ್ಕೆ ಹೋಗಿ ಮೊದಲು ಬಟ್ಟೆ ಹಾಕೋಬಾ ಅಂತ ಹೇಳ್ತಾರೆ ಆ ಡಾಲಿಗಂತೂ ಏನು ಅರ್ಥ ಆಗುತ್ತೆ ಬಟ್ ಅವ್ರು ಮಾಡೋದು ಎಲ್ಲನೂ ಎಲ್ಲೋ ಒಂದು ಕಡೆ ಹೆಂಗೋ ಒಂದು ಕಡೆ ಕನೆಕ್ಟ್ ಆಗಿಬಿಡುತ್ತೆ ಕನೆಕ್ಟ್ ಆಗೋದ್ರಿಂದನೇ ಅದು ನಗು ಬರೋದಕ್ಕೆ ಶುರು ಆಗುತ್ತೆ ನಗು ಇಲ್ಲ ಅಂತಂದರೆ ಬಿಗ್ ಬಾಸೇ ಇಲ್ಲ ಬಿಗ್ ಬಾಸೇ ಇಲ್ಲ ಅಂತಂದರೆ ನಾನು ಈ ವಿಡಿಯೋನೇ ಮಾಡ್ತಿರಲಿಲ್ಲ ಸೊ ಆ ಬಿಗ್ ಬಾಸ್ ಒಳಗೆ ಕಂಟೆಂಟ್ ಇದೆ ಕಂಟೆಂಟ್ ಕೊಡೋರು ಯಾರು ನಮ್ಮ ಗುರುಜಿ ಮಂಜು ಅವರು ಇವಾಗ ನಮ್ಮ ಗುರು ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತಾರೆ ಅವರು ಟೀಮ್ ಲೀಡ್ ಮಾಡೋದಾಗೂ ಕೂಡ ಇರಲಿ ಆ ಹ್ಯೂಮನ್ಸ್ ಟೀಮ್ ಹಂಗಂದ್ರೆ ಕೊರೋನಾಗೆ ಅಗೇನ್ಸ್ಟ್ ಹ್ಯೂಮನೇ ಇರ್ತಾರಲ್ವ ಸೊ ಹ್ಯೂಮನ್ಸ್ ಟೀಮನ್ನು ಫುಲ್ ಕ್ಲೀನಾಗಿ
ಮ್ಯಾಶ್ ಅಪ್ ಮಾಡಿದ್ದಾರೆ ಅಂತ ಹೇಳಬೇಕು. ಹಂಗೆ ಯಾವ ತರ ಒಂದು ಸ್ಟೇಜ್ ಅಲ್ಲಿ ಒಂದು ಪರ್ಫಾರ್ಮರ್ ಆಗಿ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಿ ತಾನೇ ಮಾಡಬೇಕಾಗುತ್ತೆ. ಸೊ ಅದೇ ತರನೇ ಇವರು ಕೂಡ ಕನೆಕ್ಟ್ ಆಗಿ ಮಾಡ್ತಾರೆ. ತುಂಬಾ ತುಂಬಾನೇ ಹಾರ್ಟ್ ಟಚಿಂಗ್ ಆಗಿರುತ್ತೆ ಅವ್ರು ಮಾಡೋದು ಒಂದೊಂದು. ಅಲ್ಲಿ ಈ ಕಡೆ ಒಂದು ದಿವ್ಯ, ಇಲ್ಲಿ ಈ ಕಡೆ ಒಂದು ದಿವ್ಯ, ನನಗೆ ಇಷ್ಟ ಆಗಿರೋದು ಇದೇನೆ, ಈ ದಿವ್ಯ ಆ ದಿವ್ಯ ಆ ದಿವ್ಯ ದಿವ್ಯ ಅಂತ ಓಡಾಡೋದು. ಬಟ್ ಅವ್ರ ಮನಸ್ಸೊಳಗೆ ಏನು ಇಲ್ಲ ಅಂತಾನೆ ಹೇಳ್ಬೇಕು. ಬಟ್ ಕಮಿಟ್ ಆಗಿದ್ದೀರಾ ಇಲ್ವಾ ಅಂತ ನನಗೆ ನೀವು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಹಾಕಿದ್ರೆ ಅದೆಲ್ಲ ಏನು ಇಲ್ಲ ರೀ. ಜಸ್ಟ್ ಅವ್ರು ಮಾಡ್ತಿರೋದು ಕಂಟೆಂಟ್ಗೋಸ್ಕರ, ನಾವಿಬ್ರು ಹೊಂದಾಣಿಕೆಯಿಂದ ಇದ್ದೀವಿ, ನಾವೆಲ್ಲರೂ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ. ಸೊ ಅದರಿಂದ ನಾನು ಇಲ್ಲ ಅಂತಂದ್ರೆ ಒಂದೇ ಹುಡುಗಿ ಜೊತೆ ಯಾವಾಗ್ಲೂ ತಿರುಗಾಡ್ತಿದ್ರಲ್ಲ, ಒಂದೇ ಹುಡುಗಿ ಜೊತೆನೆ ಯಾವಾಗ್ಲೂ ಕೈ ಕೈ ಹಿಡ್ಕೊಂಡು ಕಾಲು ಕಾಲು ಹಿಡ್ಕೊಂಡು ಓಡಾಡ್ತಿದ್ರಲ್ಲ, ಕಾಲ್ಗೆಜೆಲ್ಲ ಹಾಕೊಂಡು ನೈಲ್ ಪಾಲಿಶ್ ಎಲ್ಲ ಹಾಕೊಂಡು ಉಗ್ರೆಲ್ಲ ಕಟ್ ಮಾಡ್ಕೊಂಡು, ಇದೆಲ್ಲ ಅವ್ರಿಗೆ ಬೇಕಾಗಿಲ್ಲ, ಇದೆಲ್ಲ ಅವ್ರು ಮಾಡ್ತಿಲ್ಲ. ಹಂಗಂದ್ರೆ ಏನು, ಹೋಗಿ ಮುಖಕ್ಕೆ ಹಂಗೆ ಮಸಿ ಬೆಳೆಸ್ತಾರಲ್ಲ ಅದನ್ನು ಕೂಡ ಒಂದೇ ಒಂದು ಗೆರೆ ಹೇಳಿ ಅಂತ ಹೇಳಿದ್ರೆ, ಇಲ್ಲ ನನ್ನ ಇಷ್ಟ ನೀನ್ ಯಾರು ಕೇಳೋದು ಅಂತ ಎರಡೆರಡು ಕಡೆನೂ ಹಚ್ಚಿ ಬರ್ತಾರೆ. ಸೊ ಇವಾಗ ಟಾಸ್ಕ್ ಇಂದ ಬಂದು ಎಲ್ಲೆಲ್ಲೋ ಒಂದ್ ಕಡೆ ಎಲ್ಲೆಲ್ಲೋ ಒಂದ್ ಕಡೆ ಡೈವರ್ಟ್ ಮಾಡ್ತಿದ್ದೀನಲ್ವಾ ನಿಮ್ಗೆ. ಸೊ ಡೈವರ್ಟ್ ಮಾಡೋದು ಬೇಡ. ಆ ಎಪಿಸೋಡ್ 11 ಅವರು ಆಬ್ವಿಯಸ್ಲಿ ಆ ಟಾಸ್ಕ್ ನ ಮುಗಿಸಿದಿರಾ ಅಂತ ಕೇಳಿದ್ರೆ, ಮೊದಲು ಪ್ರಶಾಂತ್ ಅವರು ಸೋತ್ ಹೋಗ್ತಾರೆ. ಸೊ ಸೋತ್ ಹೋಗುವಾಗ ಅವರು ಆಬ್ವಿಯಸ್ಲಿ ಅಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಲ್ಯಾಬ್ಗೆ ಹೋಗ್ಬೇಕಾಗತ್ತೆ. ಲ್ಯಾಬ್ಗೆ ಹೋದಾಗ ಅವರು ಪನಿಷ್ಮೆಂಟ್ ಕೊಡ್ಬೇಕಾಗತ್ತೆ. ಆ ಪನಿಷ್ಮೆಂಟ್ ಕೊಟ್ಟು ಅವರು ಇಲ್ಲ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಪ್ರೂವ್ ಮಾಡ್ಕೊಂಡ್ರೆ ಕೊರೋನಾ ಅವ್ರ ಟೀಮ್ ಗೆಲ್ಲತ್ತೆ. ಬಟ್ ಇವ್ರೇನ್ ಮಾಡಿದ್ರು, ಇಲ್ಲಪ್ಪ ನನ್ನ ಕೈಲಾಗಲ್ಲ, ಹಿಂಗೆ ಬಿಟ್ಬಿಟ್ರು. ಹಂಗಂದ್ರೆ ಏನು, ಮೊದಲು ಬಿಟ್ಟಿರೋದು ಪ್ರಶಾಂತ್ ತಾನೆ, ಆಮೇಲೆ ತಾನೆ ನಿಧಿ ಬಿಟ್ಟಿರೋದು, ಆಮೇಲೆ ತಾನೆ ನಮ್ಮ ದಿವ್ಯ ಸುರೇಶ್ ಅವರು ಬಿಟ್ಟಿರೋದು. ಸೊ ದಿವ್ಯ ಸುರೇಶ್ ಅವರು ಬಿಟ್ಟಿದ್ದಾರೆ. ಹಂಗಂದ್ರೆ ಎಲ್ಲರೂ ಕಾರ್ನರ್ ಮಾಡ್ತಿರೋದು ದಿವ್ಯ ಸುರೇಶ್ ಅನ್ನೇ ಕಾರ್ನರ್ ಮಾಡ್ತಿರ್ತಾರಲ್ಲ, ಏನಕ್ಕೆ? ಇದು ಮಾತ್ರ ನನಗೆ ಯಾವಾಗ್ಲೂ ಅಂತಾನೆ ಇತ್ತು. ಲಾಸ್ಟ್ ಅಲ್ಲಿ ಬಿಟ್ಟವ್ರದ್ದೆ ತಪ್ಪ ಇಲ್ಲ, ಫಸ್ಟ್ ಅಲ್ಲಿ ಬಿಟ್ಟವ್ರನ್ನ ಮರ್ತೇ ಬಿಟ್ರಲ್ಲ. ಹಂಗಂದ್ರೆ ಲಾಸ್ಟ್ ಇಬ್ರು ಬಿಟ್ಟಿದ್ದಾರೆ ಅವ್ರ ಮೇಲೇನೆ ಎಲ್ಲ ತಪ್ಪಿದೆ ಅಂತ ಎತ್ತಾಕಿದ್ರಲ್ಲ, ಎಲ್ಲ ಟ್ವಿಸ್ಟೇ ಮಾಡ್ಬಿಟ್ರ ಅಂತಾನೆ ಹೇಳ್ಬೇಕು. ಎಲ್ಲ ಟರ್ನ್ ಮಾಡ್ಬಿಟ್ರು. ಮೊದಲು ಬಿಟ್ಟಿರೋದೆ ಪ್ರಶಾಂತ್ ಅಲ್ಲಿ ರೋಪನ್ನ, ಬಟ್ ಎಲ್ಲ ಎತ್ತಾಕಿರೋದು ನಿಧಿ ಮತ್ತೆ ದಿವ್ಯ ಸುರೇಶ್ ಮೇಲೆ. ಬಟ್ ಇದಂತ ನಾನು ನೋಟ್ ಮಾಡಿದೆ, ಎಲ್ಲ ಕಡೆ ಇದೇ ತರ ಇದೆಯಲ್ಲ, ಏನಪ್ಪ ಈ ಮನುಷ್ಯ ಏನ್ ಮಾಡ್ತಿದ್ದಾನೆ ಅಂತ ನಾನು ತುಂಬಾ ಕ್ಯೂರಿಯಸ್ ಆಗಿ ನೋಟ್ ಮಾಡ್ತಿದ್ದೆ. ಓಕೆ, ಸೊ ಆ ತರ ನೋಟ್ ಮಾಡ್ತಿದ್ದಾಗ ನನ್ಗೆ ಅನಿಸಿದ್ದು ಇದು ಒಂದೇನೆ, ಅವ್ರು ಜಗಳಾಡ್ತಾರೆ ಫ್ರೆಂಡ್ಸ್ ಆಗ್ತಾರೆ, ತಪ್ಕೋತಾರೆ ಫ್ರೆಂಡ್ಸ್ ಆಗ್ತಾರೆ, ಆದ್ರೆ ಫುಲ್ ಕ್ಲೋಸ್ ಆಗಿ ಆಗೋದಿಲ್ಲ. ಆದ್ರೆ ಪ್ರಶಾಂತ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಎಲ್ಲನೂ ಮಾಡ್ಬಿಟ್ಟು ಮಸಿ ಬಳಸ್ಬಿಟ್ಟು ತಿರ್ಗಾ ಹೋಗಿ ಎಲ್ಲ ಟಾಸ್ಕ್ ಎಲ್ಲ ಮುಗಿತಮ್ಮ ಅಂತ ಹೇಳ್ಕೊಂಡು ಹೋಗಿ ದಿವ್ಯ ಹುಡುಗನ ಹೋಗಿ ತಪ್ಕೊಂಡು, ಆ ಸೆಕೆಂಡ್ಸ್ನ ಕೂಡ ನೋಟ್ ಮಾಡ್ಕೊಂಡಿದ್ದೀನಿ ಅವ್ರು ಎಷ್ಟೊತ್ತು ತಪ್ಕೊಂಡಿದ್ರು ಅಂತ. 16 seconds ತಪ್ಕೋತಾರೆ, 16 seconds ಹಣೆಗೆ ಒಂದು ಕಿಸ್ ಕೊಟ್ಬಿಟ್ಟು ಹೋಗ್ತಾರೆ. ಆಹಾ, ಎಂತ ಪ್ರೀತಿ ಹೇಳ್ಬೇಕು ಅಂದ್ರೆ, ಇದೇ ತರಾನೇ ಇನ್ನೊಬ್ರು ಕೂಡ ಹಗ್ ಕೊಡ್ತಾರೆ. ಅದೇ ಜಸ್ಟ್ 1 second 2 second ಇರುತ್ತೆ, ಅಷ್ಟೊಂದೆಲ್ಲ ಜಾಸ್ತಿ ಇರಲ್ಲ. ಆಹಾಹಾ, ಓಕೆ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೀರ ಅಂತ ಹೇಳೋ ತರ ಇರುತ್ತೆ. ಬಟ್ ಇದಂತೂ ಏನು, ತುಂಬಾ ಟೈಟ್ ಆಗಿ ತುಂಬಾ ಕ್ಲೋಸ್ ಆಗಿ, ಪಾಪ ಅವಳು ಉಸಿರಾಡಕ್ಕಾಗ್ತಿಲ್ಲ, ಅಲ್ಲಿ ಮಾತಾಡಕ್ಕಾಗ್ತಿಲ್ಲ. ನನಗೆ ಕೇಳಿಸ್ತದೆ ಅದು, ಹೆಡ್ಫೋನ್ಸ್ ಹಾಕೊಂಡು ಕೇಳಿಸ್ಕೊಂಡ್ರಿ. ಸೀರಿಯಸ್ಲಿ ಎಲ್ಲ ಮೈನ್ಯೂಟ್ ಆಗಿರೋದು ಕೂಡ ಚೆನ್ನಾಗಿ ಕೇಳಿಸುತ್ತೆ. ನೀವು ಡೇಟಾನ ಹೈಯಲ್ಲಿ ಇಟ್ಕೊಂಡು ನೋಡಿ, ಆಬ್ವಿಯಸ್ಲಿ ನಿಮ್ಗೆ ಎಲ್ಲನೂ ಗೊತ್ತಾಗುತ್ತೆ. ಆಚೆ ಕಡೆ ಹಾರ್ನ್ ಹೊಡೆಯೋದು, ಆಚೆ ಕಡೆ ಪ್ಯಾಮ್ ಪ್ಯಾಮ್ ಅಂತ ಅನ್ನೋದು ಎಲ್ಲನೂ ಕೇಳಿಸುತ್ತೆ. ಸೊ ಆ ತರ ನಿಮ್ಗೆ ಕೇಳಿಸ್ಬೇಕು ಅಂದ್ರೆ ಡೇಟಾ ಹೈಯಲ್ಲಿ ಇಟ್ ನೋಡ್ಬೇಕಾಗುತ್ತೆ. ಬಟ್ ನಾವೆಲ್ಲ ಡೇಟಾ ಹೈಯಲ್ಲಿ ಇಟ್ಕೊಂಡ್ರೆ ಎಲ್ಲಿ, ಒಂದ್ ದಿನಕ್ಕೆ ಜಿಯೋ ಪ್ಯಾಕೇಜ್ ಹಾಕೋದು ಎಲ್ಲನೂ ಆಗಿ ಹೋಗ್ಬಿಡತ್ತೆ. ಸೊ ಅದರಿಂದ 2 GB ಖಾಲಿ ಮಾಡ್ಬೇಕಂತಿಲ್ಲ, ಬಟ್ ನಿಮ್ಮ ಇಷ್ಟ. ಒಂದೇ ಒಂದು ಫುಲ್ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು ನಂತರ, ಅಂದ್ರೆ ಒಂದೇ ಒಂದು ಎಪಿಸೋಡ್ ಮೇಲೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು ಒಂದ್ ದಿನಕ್ಕೆ ಅಂತಂದ್ರೆ ನೀವು ಈ ತರ ನೋಡ್ಬೋದು. ಇದು ಜಸ್ಟ್ ಫಾರ್ ಸಜೆಷನ್, ನೀವು ಹೆಂಗ್ ನೋಡ್ತಿರೋ ಅದು ನಿಮಗೆ ಬಿಟ್ಟಿರೋದು. ನಿಮ್ ಸಜೆಷನ್ ಇಲ್ಲ ಅಂತಂದ್ರೆ ನಿಮಗೆ ಅನಿಸಿಕೆಯನ್ನ ಕೂಡ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಅದರಿಂದ ಇದನ್ನ ಬರೀ ಸಜೆಷನ್ ಆಗಿ ತಗೊಳ್ಳಿ. ಓಕೆ, ಕಂಟಿನ್ಯೂ ಮಾಡೋಣ ಇನ್ನು ಮುಂದೆ ಏನೇನು ನಡೀತು ಅಂತ. ಪ್ರಶಾಂತ್ ಅವರು ಮೊದಲು ಸ್ಟ್ರಾಟಜಿನ ಯೂಸ್ ಮಾಡಿದ್ರಲ್ವಾ, ಎಲ್ಲರೂ ರೆಡ್ ಒಳಗೇನೆ ರೆಡ್ ಬಾಕ್ಸ್ ಒಳಗೇನೆ ಇದ್ಬಿಡಿ, ಅದು ಈಸಿ ಆಗಿರತ್ತಲ್ಲ, ನಾವು ಕ್ಯಾಚ್ ಹಾಕೊಂಡು ಓಡೋಣ ಅಂತ. ಬಟ್ ಆ ಸ್ಟ್ರಾಟಜಿನ ತಂದಿದ್ದೇ ಪ್ರಶಾಂತ್ ಅವರು. ಇನ್ನೊಂದೇನು ಅಂತಂದ್ರೆ, ಪ್ರಶಾಂತ್ ಅವರು ಹೋಗಿ ಶಮಂತ್ ಕತ್ ಮೇಲೆ ಕಾಲಿಟ್ಟಿದ್ರು ಅಂತ ನಾನು ಮುಂಚೆ ಒಂದು ವಿಡಿಯೋದ್ರಲ್ಲಿ ಮಾಡಿದ್ದೆ ಅಲ್ವಾ, ಅದೇ ತರಾನೇ ಹುಡುಗ ಕಾಲು ಇಟ್ಕೊಂಡ್ರೆ ಏ ವಾ ಹೇಳಿ ಆ ಕಡೆ ತೆಗೆದು ಬಿಸಾಕು, ಹಂಗೆ ಹಂಗೆ ಬಿಸಾಕ್ತಿದಾರೆ ಅಂತ ಹೇಳ್ಬೇಕು. ಸೊ ಹಂಗೆ ಎತ್ಕೊಂಡು ಹಂಗೆ ಬಿಸಾಕೋದು, ಕಾಲು ಎಳ್ಕೊಂಡು ಬಿಸಾಕೋದು, ಕೈ ಎಳ್ಕೊಂಡು ಬಿಸಾಕೋದು, ಈ ತರ ಎಲ್ಲ ಸೀನ್ಸ್ ನಾನು ನೋಡಿದ್ದೀನಿ. ಎಷ್ಟೆಲ್ಲ ಜಗಳಾಡ್ತಾರೆ ಆ ಒಂದು ಟಾಸ್ಕ್ಗೋಸ್ಕರ. ಆ ಒಂದು ಟಾಸ್ಕ್ ನಿಜವಾಗ್ಲೂ ರಿಯಲ್ ಲೈಫಲ್ಲಿ ರಿಯಲ್ ಹ್ಯೂಮನ್ಸ್ ಹತ್ರ ಕೊಟ್ಬಿಟ್ರೆ ಹೆಂಗೆ 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 ಓಡಾಡ್ತಿದ್ರು ಹೇಳೋದಕ್ಕಾಗಲ್ಲ. ಸೊ ಆ ಥರ ಓಡಾಡ್ತಿದ್ದಾರೆ ಆ ಬಿಗ್ ಬಾಸ್ ಒಳಗೆ. ಅಷ್ಟೊಂದು ಕ್ರೂಯಲ್ ಆಗಿ, ಅಷ್ಟೊಂದು ವೈಲ್ಡ್ ಆಗಿ ಆಡ್ತಿದ್ದಾರೆ ಅಂತಲೇ ಹೇಳಬೇಕು. ವೈಲ್ಡ್ ಟಾಸ್ಕ್, ವೈಲ್ಡ್ ಪರ್ಫಾರ್ಮೆನ್ಸ್ ಅಂತಂದರೆ ಇದೇನೆ. ಇದನ್ನು ನೋಡಿ ಬಿಗ್ ಬಾಸ್ ಅವ್ರು ಏನು ಮಾಡಿದ್ದಾರೆ, ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ. ಅದು ಕೋಪ ಮಾಡ್ಕೊಂಡಿರೋದನ್ನ ಹೆಂಗೆ ರಿಫ್ಲೆಕ್ಟ್ ಮಾಡ್ತಾರಂದರೆ, ನೀವೆಲ್ಲ ಟಾಸ್ಕ್ ಏನು ಸರಿಯಾಗಿ ಮಾಡಿಲ್ಲ, ಸೊ ಅದರಿಂದ ನೀವು ಹಾಕ್ಕೊಂಡಿರೋ ಡ್ರೆಸ್ ಎಲ್ಲನೂ ತೊಗೊಂಡು ಹೋಗಿ ಅಲ್ಲಿ ಸ್ಟೋರ್ ರೂಮಲ್ಲಿ ಒಳಗೆ ಇಕ್ಬಿಡಿ. ಆಮೇಲೆ ನೀವು ಏನಾದ್ರೂ
ಈ ಟಾಸ್ಕ್ ಮೇಲೆ ಏನಾದರೂ ತಪ್ಪಾದರೆ ಆ ತಪ್ಪನ್ನು ನೀವು ಹೇಳಿ ಯಾರಾದರೂ ತಪ್ಪು ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ ಅದು ಅವ್ರ ಮೇಲೆ ಮಸಿ ಬೆಳೆಸ್ರಿ, ಹಾರ ಇಲ್ಲ ಏನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲನೂ ಬಿಗ್ ಬಾಸ್ ಕೋಪ ಮಾಡ್ಕೊಂಡಿರೋದ್ರಿಂದನೇ ಮಾಡ್ತಿದ್ದಾರೆ ಅಂತ ಕೇಳಿದರೆ ಇಲ್ಲ, ಬಿಗ್ ಬಾಸ್ ಏನಕ್ಕೆ ಕೋಪ ಮಾಡ್ಕೋಬೇಕು, ಬಿಗ್ ಬಾಸ್ಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ. ಬಟ್ ಕೋಪ ಅಂತ ಇಲ್ಲ, ಇವ್ರು ಟಾಸ್ಕ್ ಸರಿಯಾಗಿ ಮಾಡಿಲ್ಲ ಸೋ ಅದರಿಂದನೇ ಇವ್ರಿಗೆ ಆ ಥರ ಅಲ್ಲ ಅಪ್ರಿಸಿಯೇಷನ್ ಕೊಡೋದಿಲ್ಲ, ಎಲ್ಲನೂ ಫುಲ್ ಫಾಲ್ಟ್ಸೇ ಕೊಡ್ತಿರ್ತಾರೆ. ಸೊ ಇವಾಗ ಅವರು ಫಾಲ್ಟ್ಸ್ ಮಾತ್ರ ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಇದನ್ನು ಬಿಟ್ಟು ಇನ್ನೂ ಸ್ವಲ್ಪ ಡೈವರ್ಟ್ ಆಗಿ ಬಂದರೆ ಏನಾಗುತ್ತೆ, ಪ್ರಶಾಂತ್ ಮತ್ತು ಶಮಂತ್ ನೆನ್ನೆ ಮಾಡಿರೋ ವಿಡಿಯೋಗೆ ಅಗೇನ್ಸ್ಟ್ ಆಗಿ ಇವಾಗ ಫ್ರೆಂಡ್ಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿರ್ತಾರೆ. ತಪ್ಪಿಕೊಂಡು ಏ ಇಲ್ಲ ಮಗ ಸಾರಿ ಮಗ ಆ ಥರ ಈ ಥರ ಮಾತಾಡ್ತಿರ್ತಾರೆ. ಒಂದು ದಿನ ನಾವು ಹಂಗೆ ಮಾತಾಡ್ತೀವಿ, ಇನ್ನೊಂದು ದಿನ ನಾವು ಹಿಂಗೆ ಮಾತಾಡಬೇಕಾಗುತ್ತೆ. ಹೆಂಗಿದ್ದಾರೆ ಅಂದರೆ ನಮ್ಮ ಕಮೆಂಟ್ರಿ ಇದೆ ಅಲ್ವಾ, ಸೊ ನಮ್ಮ ಕಮೆಂಟ್ರಿ ಹಂಗಂದ್ರೆ ನಮ್ಮ ಮೈಂಡ್ ವಾಯ್ಸ್ ಏನೇನಿದೆಯೋ ಅದು ಎಲ್ಲನೂ ಒಂದು ದಿನ ಒಂಥರ ಇರುತ್ತೆ, ಇನ್ನೊಂದು ದಿನ ಇನ್ನೊಂಥರ ಇರುತ್ತೆ. ಸೊ ಇದರಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡೋದೇ ಬಿಗ್ ಬಾಸ್ ಅಂತ ಅಂದ್ಕೊಂಡು ದಿನ ದಿನ ನೋಡೋದಕ್ಕೆ ಶುರು ಮಾಡ್ತೀವಲ್ವಾ, ಆವಾಗಲೇ ಟ್ವಿಸ್ಟ್ 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 ಡೈಲಿ ಬರ್ತಿರುತ್ತೆ. ಅದನ್ನೇ ಅಲ್ಲಿ ಇಲ್ಲಿ ಕ್ಯಾಮ್ರಾ ಇಟ್ಟು ಬಳಸಿ 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 ತೋರಿಸ್ತಾರೆ, ಅದೆಲ್ಲನೂ ಈ ಥರ ಟ್ವಿಸ್ಟಲ್ಲಿ ಹೋಗಿ ಮುಗಿಯುತ್ತಲ್ವಾ. ಆ ಒಂದು ಟ್ವಿಸ್ಟ್ಗೋಸ್ಕರನೇ ನಮ್ಮ ಹಾರ್ಟ್ ಹಂಗೆ ಪೌಂಡ್ ಆಗ್ತಿದೆ ಅಂತಲೇ ಹೇಳಬೇಕು. ಸೊ ಈ ಥರ ಟ್ವಿಸ್ಟ್ಗಳು ಎಲ್ಲಿ ಸಿಗುತ್ತೆ, ಯಾವ ಸೀರಿಯಲಲ್ಲಿ ಸಿಗುತ್ತೆ, ಯಾವ ಫಿಲಿಮಲ್ಲಿ ಸಿಗುತ್ತೆ ಅಂತ ಕೇಳಿದರೆ ಎಲ್ಲೂ ಇಲ್ಲ, ಬಿಗ್ ಬಾಸ್ ಒಳಗೆ ಮಾತ್ರ. ಸೊ ಆ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಸೊ ಎಪಿಸೋಡ್ 11 ಇಷ್ಟಿಗೆ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳಬೇಕು. ನೆಕ್ಸ್ಟ್ ಡೇ ಎಪಿಸೋಡ್ 12 ಅಂತ ತಿಳ್ಕೊಳ್ಳಿ. ಬಟ್ ನೈಟ್ ನೈಟ್ ನಿದ್ದೆ ಮಾಡುವಾಗ ಮಾತ್ರ ಈ ಮಂಜು ಅವರು ಕೊಡ್ತಾರಲ್ಲ ಕಮೆಂಟ್ರಿ, ಮಂಜು ಅವರು ಕೊಡ್ತಾರಲ್ಲ ಜೋಕ್ಸು, ಇದಕ್ಕಂತೂ ಲಿಮಿಟೇ ಇಲ್ಲ ಅಂತ ಹೇಳಬೇಕು. ಅಲ್ಲಿ ಒಳಗಿರೋರು ಎಂಜಾಯ್ ಮಾಡ್ತಿದ್ದಾರೆ, ನಾವು ಆಚೆ ಕಡೆ ಕೂತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಬಟ್ ಆಬ್ವಿಯಸ್ಲಿ ಇನ್ನು ಇವರು ಆಚೆ ಕಡೆ ಬಂದಿದ್ಮೇಲೆ ಇವರಿಗೆ ಆಪರ್ಚುನಿಟೀಸ್ ಅಂತೂ ಜಾಸ್ತಿನೇ ಇದೆ ಅಂತಲೇ ಹೇಳಬೇಕು. ಇನ್ನು ಫ್ಯೂಚರ್ ಸ್ಟಾರ್ ಆಗಿ ಯಾರ್ಯಾರೆಲ್ಲ ಕನ್ವರ್ಟ್ ಆಗ್ತಾರೆ ಅಂತ ಕೇಳಿದರೆ ನೀವು ಆಲ್ರೆಡಿ ಪ್ರಿಡಿಕ್ಷನ್ ಮಾಡಿರ್ತೀರ, ನಾನೇನು ಪ್ರಿಡಿಕ್ಷನ್ ಮಾಡೋದು. ಮಂಜುಗಂತೂ ಎಲ್ಲ ಕಡೆ ಆ್ಯಂಕರಿಂಗ್ 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 ಅಂತ ಕರೀತಿರ್ತಾರೆ, ಎಲ್ಲ ಕಡೆ ಫಿಲಿಮಲ್ಲಿ ಜೋಕರ್ ಆಗಿ ಆ್ಯಕ್ಟ್ ಮಾಡೋಕೆ ಕರೀತಾರೆ. ಓಹ್ ಸಾರಿ ಸಾರಿ, ಅದನ್ನು ಆ ಥರ ಹೇಳಬಾರ್ದು, ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಕರೀತಾರೆ ಅಂತ ಹೇಳಬೇಕು. ಏನಕ್ಕಂದರೆ ಅದೊಂದು ಜಾಬ್, ಅದೊಂದು ಪ್ರೊಫೆಷನ್, ಅದನ್ನು ಆರ್ಟಿಸ್ಟ್ ಅಂತಲೇ ಹೇಳಬೇಕೆ ಹೊರತು ಈ ಥರ ಗಜಿ ಗಜಿಯಾಗಿ ಹೇಳಬಾರ್ದು. ನಾನು ಹೇಳಿದ್ದು ಸ್ವಲ್ಪ ತಪ್ಪಾಗಿದೆ, ಸೊ ಅದನ್ನು ಸ್ವಲ್ಪ ನಿಮ್ಮ ಬ್ರೈನಿಂದ ಅಳಿಸ್ಬಿಡಿ. ಓಕೆ, ಸೊ ಇನ್ನು ಮುಂದೆ ನಾವು ಕಂಟಿನ್ಯೂ ಮಾಡಿಕೊಂಡೇ ಹೋಗೋಣ. ಇವ್ರಿಗೆ ಮಾತ್ರ ಫ್ಯೂಚರ್ ಇದೆಯಾ ಅಂತ ಕೇಳಿದರೆ ಇಲ್ಲ, ಎಲ್ರಿಗೂ ಇದೆ, ಎಲ್ರಿಗೂ ಅಂತಂದರೆ ಸೊ ಸಮ್ ಆಫ್ ದ ಸೆಲೆಕ್ಟಿವ್ ಪೀಪಲ್ಸ್ಗಿದೆ, ಹೆಸರನ್ನ ಯಾರು ಉಳಿಸ್ಕೊಂಡು ಬರ್ತಾರೋ ಅವ್ರಿಗೆ ಇದೆ ಅಂತಲೇ ಹೇಳಬೇಕು. ಏನಕ್ಕಂದರೆ ಯಾರ್ಯಾರೆಲ್ಲ ಚೆನ್ನಾಗಿ ಪ್ಲೇ ಆಗ್ತಿದ್ದಾರೋ, ಯಾರ್ಯಾರೆಲ್ಲ ಚೆನ್ನಾಗಿ ಆಟ ಆಡ್ತಿದ್ದಾರೋ, ಅವರೆಲ್ರಿಗೂ ಅವರೆಲ್ಲರನ್ನು ನೋಡಿದರೆ ಜನರಿಗೆ ಫುಲ್ ಇಷ್ಟ ಆಗುತ್ತೆ. ಸೊ ನಮ್ಮ ಜನ ಹೆಂಗಿದ್ದಾರೆ ಅಂತಂದರೆ ಒಳ್ಳೆಯವ್ರು ಯಾರಿದ್ದಾರೋ, ಸೆಲೆಕ್ಟಿವ್ ಪೀಪಲ್ ಯಾರಿದ್ದಾರೋ ಅವ್ರನ್ನ ಮಾತ್ರ ಇಷ್ಟಪಡ್ತಾರೆ. ಬೇರೆ ಯಾರಿಗೂ ಈ ಥರ ಗಲೀಜ್ ಗಲೀಜಾಗಿ ಮಾತಾಡೋರಿಗೆ, ಹೋಲ್ಸ್ ಆಗಿ ಮಾತಾಡೋರಿಗೆ ಎಲ್ಲನೂ ಫ್ಯಾನ್ಸ್ ಆಗಿ ಹೋಗೋದಕ್ಕೆ ಇಲ್ಲ. ಸೊ ಅದರಿಂದಾನೆ ನಮ್ಮ ಜನ ಎಲ್ಲ ಯಾರ್ಯಾರೆಲ್ಲ ಚೆನ್ನಾಗಿದ್ದಾರೆ ಅವ್ರಿಗೆ ಮಾತ್ರ ತುಂಬ ಶ್ರೇಷ್ಠ ಒಂದು ಲೆವೆಲ್ಗೆ ಇರ್ತಾರೆ ಅಂತಲೇ ಹೇಳಬೇಕು. ಸೊ ಆ ಒಂದು ಲೆವೆಲ್ಗೆ ಯಾರ್ಯಾರೆಲ್ಲ ಹೋಗ್ತಾರೆ ಅಂತ ಒಂದು ಪ್ರಿಡಿಕ್ಷನ್ ಮಾಡಿರೋದ್ರಲ್ಲಿ ಮಂಜು ಒಬ್ಬ. ಸೊ ಇನ್ನೂ ಒಬ್ಬ ಯಾರು ಅಂತ ನನ್ನ ಕೈಯಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಇನ್ನು ಮುಂದೆ ಮುಂದೆ ಬರೋ ಸೀರೀಸಲ್ಲಿ ನೋಡೋಣ ಅದು ಯಾರು ಅಂತ. ಸೊ ಎಪಿಸೋಡ್ 12ಅಲ್ಲಿ ನಾನು ನೋಟ್ ಮಾಡಿರೋ ವಿಷಯ ನೀವು ನೋಟ್ ಮಾಡಿದಿರೋ ಇಲ್ವೋ, ನಿಧಿದು ವಿಗ್ಗು, ನಿಧಿಗೆ ಎಷ್ಟು ಅಷ್ಟೊಂದು ಕೂದಲಿದೆ ಅಂತ ನನಗೂ ಡೌಟ್ ಇತ್ತು, ನನಗೂ ಡೌಟ್ ಇತ್ತು. ಹೌದು, ಆದರೆ ಆ ಡೌಟು ಇವಾಗ ಕ್ಲಿಯರ್ ಆಗಿದೆ. ಅದು ಹೆಂಗೆ ಅಷ್ಟೊಂದು ಕೂದಲು ಜಾಸ್ತಿ ಇರೋದಕ್ಕೆ ಸಾಧ್ಯ? ಅವ್ರಿಗಂತೂ ವಯಸ್ಸಂತೂ ಜಾಸ್ತಿ ಆಗಿದೆ. ಸೀರಿಯಸ್ಲಿ ಎಲ್ಲ ಕಡೆ ಮೇಕಪ್ಪು, ಹೇರ್ ಸ್ಪ್ರೇ, ಹೇರ್ ಕಲರು, ಹೇರ್ ಬೆಂಡಿಂಗು, ಹೇರ್ ಸ್ಟ್ರೈಟ್ನರು ಅದೆಲ್ಲನೂ ಹಾಕ್ತಿರ್ತಾರೆ. ಆದರೂ ಕೂಡ ಅಷ್ಟು ಕೂದಲಿದೆಯಾ? ನಾನು ನೋಡಿದಾಗ ಅಲ್ಲಿ ಒಂದು ವಿಜುವಲ್ ನನಗೆ ಸಿಕ್ತು. ನಾನು ಒಂದು ಇಮೇಜ್ನ ಹಾಕ್ತೀನಿ, ಆ ಇಮೇಜ್ನ ನೋಡಿ. ಆ ಇಮೇಜಲ್ಲಿ ನಿಧಿಯವ್ರದ್ದು ಕೂದಲು ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ವಿಗ್ಗಲ್ಲಿ ಕೂದಲು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಿಧಿ ಕತೆ ಮಾತ್ರ ಹೆಂಗಿದೆಯಾ ಅಂತ ಕೇಳಿದರೆ ಇಲ್ಲ, ನಾನು ಹೇಳಿದ್ದೆ ಅಲ್ವಾ ಮನೆಯೊಳಗೆ ಒಂದು ಸ್ಟ್ಯಾಚು ಇದೆ ಅಂತ. ಅದ್ರ ಜೊತೆ ಹೋಗಿ ಮಾತಾಡ್ತಿರ್ಬೇಕಾದ್ರೆ, ಅಲ್ಲಿ ರೂಮ್ನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಮಂಜು ಜೊತೆ ಒಂದು ಕಾನ್ವರ್ಸೇಷನ್, ಎಷ್ಟು ಸ್ವೀಟ್ ಆಗಿರುತ್ತೆ. ಈ ದಿವ್ಯ ಸುರೇಶ್ ಮತ್ತು ಮಂಜು ಮಾತಾಡೋದಂತೂ ಸೀರಿಯಸ್ಲಿ ಹೇಳ್ತಿದ್ದೀನಿ, ಮನಸ್ಸನ್ನ ಹಂಗೆ ರೋಪ್ ಹಾಕಿ ಆಚೆ ಕಡೆ ಹಂಗೆ ಎಳೆಯೋ ಥರನೇ ಇರುತ್ತೆ. ಏನಕ್ಕಂದರೆ ನಮ್ಮ ಕಣ್ಣು ಮುಂದೆ ಆ ಥರ ಎಲ್ಲ ಮಾತಾಡಿ ಆ ಥರ ಎಲ್ಲ ಮಾಡಿ ನಾವು ಯಾರನ್ನು ನೋಡಿಲ್ಲ. ಬಟ್ ಇವಾಗ ನಮ್ಮ ಕಣ್ಣಾರೆ ನೋಡ್ತಿದ್ದೀವಿ. ಸೊ ಈ ಥರನೂ ಜನ ಇದಾರಾ ಅಂತ. ಸೊ ಆ ಥರ ಜನ ಇದಾರಲ್ವಾ, ಅಂಥ ಜನ ನಾವು ನೋಡಿದರೆ ಖುಷಿ ಆಗುತ್ತೆ. ಸೊ ಆ ಥರ ಒಂದು ಖುಷಿನೇ, ಆ ಥರ ಒಂದು ಹ್ಯಾಪಿನೆಸ್ಸೇ ಎಲ್ಲರ ಮನಸ್ಸೊಳಗೂ ಬರೋದು. ಬಟ್ ಅಗೇನ್ಸ್ಟಾಗಿ ಬೇರೆ ಬೇರೆ ಒಂದು ಟೀಮಲ್ಲಿದ್ದರೂ ಕೂಡ ಅವರು ಒಂಥರ ಹೆಂಗೆ ಸಿಂಕ್ ಆಗಿದ್ರು ಅಂತಲೇ ಹೇಳಬೇಕು. ಏನಕ್ಕಂದರೆ ಆಲ್ರೆಡಿ ಮ್ಯೂಚುವಲ್ ಫ್ರೆಂಡ್ಸ್ ಅಲ್ವಾ ಅವರು. ಸೊ ಅದರಿಂದನೇ. ಬಟ್ ಇವಾಗ ಅಲ್ಲಿ ರೋಪ್ ಬಿಟ್ಟಿದ್ರಲ್ವಾ, ಮೊದಲು ಬಿಟ್ಟಿದ್ದು ಪ್ರಶಾಂತ್ ಅಂತಲೇ ನಾನು ಹೇಳಿದ್ದೆ ಅಲ್ವಾ, ಅದನ್ನು ಟ್ವಿಸ್ಟ್ ಮಾಡಿ ನಿಜಿ ಮತ್ತು ಈ ದಿವ್ಯ ಸುರೇಶ್ ಮೇಲೇ ಹಾಕಿದ್ರು ಅಂತ ನಾನು ಹೇಳಿದ್ದೆ ಅಲ್ವಾ. ಬಟ್ ದಿವ್ಯ ಸುರೇಶ್ ಮೇಲೆ ಮಾತ್ರ ಏನಕ್ಕೆ ಹಾಕಬೇಕು? ಅವ್ರು ಹೋಗಿ ಎಲ್ಲರ ಹತ್ರನೂ ಸಾರಿ ಕೇಳ್ತಿದ್ದಾರೆ, ಆದರೆ ಕೂಡ ಸಾರಿ ಕೇಳ್ತಿದ್ದಲ್ವಾ ಏನೋ ಹುಡುಗಿ, ಪರವಾಗಿಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತಿಲ್ಲ. ಏನಕ್ಕಮ್ಮ ನೀನು ಈ ಥರ ಮಾಡಬೇಕಾಯ್ತು, ಇನ್ನು 2 ನಿಮಿಷ, ಇನ್ನು 1 ನಿಮಿಷ, ಇನ್ನು 5 ನಿಮಿಷ ಅಂತ ಹೇಳ್ತಾರೆ. ಏನು 5 ನಿಮಿಷ ಮಾಡೋದ್ರಲ್ಲಿ ಏನಾಗಬೇಡ,
ಆಗುತ್ತೆ, ಒಂದ್ ನಿಮಿಷ ಮಾಡಿದ್ರಲ್ಲಿ ಏನಾಗ್ಬಿಡುತ್ತೆ ಅಂತ ಕತೆ ಬಿಡ್ತಿರ್ತಾರೆ. ಆದ್ರೆ ಇದನ್ನ ಕೇಳ್ಕೊಂಡು ನೀನಂತೂ ಒಂದು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್, ಈ ತರ ನೀನ್ ಮಾಡ್ತೀಯ ಅಂತ ನನಗಂತೂ ಅನಿಸ್ಲಿಲ್ಲ. ಬಟ್ ನೀನ್ ಈ ತರ ಮಾಡಿದ್ಯಾ, ಈ ತರ ಎಲ್ಲ ಮಾಡಬಾರ್ದಾಯ್ತು, ನನಗೆ ಗೊತ್ತು. ಈ ತರ ಕಮೆಂಟ್ಸ್ ಎಲ್ಲ ನಾನು ಕೇಳಿ 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 ಪಾಪ ಹುಡುಗಿ ಆ ಎಪಿಸೋಡ್ ಅಲ್ಲೂ ಕೂಡ ಅತ್ತು ಬಿಡ್ತಾಳೆ. ಅದಕ್ಕೋಸ್ಕರ ಬಿಗ್ ಬಾಸ್ ಹತ್ರ ಹೋಗಿ ಸಾರಿ ಕೇಳ್ತಾಳೆ. ಏನ್ ಮಾಡೋದಕ್ಕಾಗತ್ತೆ, ಎಲ್ರು ಗುಂಪಲ್ಲಿ ಹೋಗಿ ಸಾರಿ ಕೇಳೋಣ ಅಂತ ನಿಂತ್ಕೊಂಡು ಆ ಮಸಿ ಬೆಳೆಸ್ತಾರಲ್ವಾ, ಅದಾದ್ಮೇಲೆ ಫುಲ್ ಎಲ್ಲರೂ ಸಾರಿ ಬಿಗ್ ಬಾಸ್ ಅಂತ ಹೇಳ್ತಾರೆ. ಬಿಗ್ ಬಾಸ್ ಕೂಡ ಅವರ ಸಾರಿನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನಾಳೆ ಬರೋ ಎಪಿಸೋಡ್ ಅಲ್ಲಿ, ಸಾರಿ ಇವತ್ತು ಬರೋ ಎಪಿಸೋಡ್ ಅಲ್ಲಿ ನೀವು ನೋಡಬಹುದು ಆ ಸಾಂಗ್ ಬೆಳಿಗ್ಗೆ ಬೆಳಿಗ್ಗೆ ಅವ್ರು ಎದ್ದಳುವಾಗ ಸಾಂಗ್ ಪ್ಲೇ ಆದ್ರೆ ಆಬ್ವಿಯಸ್ಲಿ ಅವ್ರು ಕ್ಷಮಿಸಿದ್ದಾರೆ ಅಂತಾನೆ ಅರ್ಥ. ಬಟ್ ಮಸಿ ಬೆಳೆಸುವಾಗ ಪ್ರಶಾಂತ್ ಅವರು ಒಂದು ಎಕ್ಸ್ಪ್ರೆಷನ್ ಕೊಟ್ರಲ್ಲ, ಬೇರೆ ಲೆವೆಲ್ ಅಂತಾನೆ ಹೇಳ್ಬೇಕು. ಸೊ ಆತರ ಒಂದು ಎಕ್ಸ್ಪ್ರೆಷನ್ ಬೇರೆ ಯಾವುದೇ ಒಂದು ಕ್ಯಾಂಡಿಡೇಟ್ ಹತ್ರ ನೋಡಿಲ್ಲ. ಇದಂತೂ ಯಾವ ಪ್ರಾಣಿ ಅಂತ ನೀವು ಹೇಳ್ಬಿಡಿ. ಬಟ್ ಇದನ್ನ ಜಸ್ಟ್ ಕಮೆಂಟ್ ಆಗಿ ನಾನು ಹೇಳ್ತಿದ್ದೀನಿ, ಮೈಂಡ್ ವಾಸ್ ಆಗಿ ನಾನು ಹೇಳ್ತಿದ್ದೀನಿ. ಈ ವಿಡಿಯೋನ ಹೋಗಿ ಅವ್ರ ಹತ್ರ ರೀಚ್ ಮಾಡಿಸ್ಬೇಡಿ. ಅವ್ರಂತ ಇದನ್ನ ನೋಡಿದ್ರೆ ಯಪ್ಪ ಏನಪ್ಪ ನಿನ್ಗೆ ಬೇರೆ ಏನು ಕಂಟೆಂಟ್ ಸಿಕ್ಕಿಲ್ವಾ ಹರೀಶ, ನನ್ ಮುಖನ ಇಟ್ಕೊಂಡು ಟ್ರೋಲ್ ಮಾಡ್ತಿದ್ಯಲ್ಲ ಅಂತ ಅವ್ರು ಅನ್ಕೋತಾರೆ. ಬಟ್ ಇದು ಟ್ರೋಲ್ ಅಲ್ಲ, ಇದು ಹೆಲ್ದಿ ಟ್ರೋಲ್ ಅಂತ ತಿಳ್ಕೊಳ್ಳಿ. ಯಾರನ್ನು ಇದು ಹೋಗಿ ಭಂಗ ಮಾಡೋ ತರ ಇಲ್ಲ, ಎಲ್ಲರಿಗೂ ಸುಮ್ಮನೆ ಹಂಗೆ ಹೈಲೈಟ್ ಮಾಡೋ ತರನೇ ಇರುತ್ತೆ. ಏನಕ್ಕಂದ್ರೆ ಎಲ್ಲರೂ ಫೇಮಸ್ ಆಗ್ಬೇಕು, ಎಲ್ಲರ ಹೆಸರು ನನ್ನ ಬಾಯಲ್ಲಿ ಬರ್ತಿದೆ ಅಂದ್ರೆ, ಎಲ್ಲರ ಹೆಸರು ನೀವು ಕಿವಿಯಲ್ಲಿ ಕೇಳಿಸ್ಕೊತಿದ್ದೀರಾ ಅಂದ್ರೆ, ನಾಳೆ ದಿನ ಓ ಪ್ರಶಾಂತ್ ಸಂಬರ್ಗಿನ, ಓ ಮಂಜುನ ಪವಾಡನ, ಇಲ್ಲ ದಿವ್ಯ ಸುರೇಶ ಅಂತ ನಿಮ್ಗೆ ಅನಿಸ್ತಿರುತ್ತೆ. ಸೊ ಅವಾಗ ನಿಮ್ಮ ಮೆಮರಿ ಇದರಲ್ಲಿ ಹೋಗಿ ಅವರು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ. ಸೊ ನಿಮ್ಮ ಮೆಮರಿಯಲ್ಲಿ ಫಿಕ್ಸ್ ಆದ್ರೆ ನೀವು ಇನ್ನು ಫ್ಯೂಚರ್ ಜನರೇಷನ್ಗೋಸ್ಕರ ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಹೋಗಿ ಹಂಗೆ ಹಂಗೆ ಮಾತಾಡಕ್ಕೆ ಶುರು ಮಾಡ್ತೀರ, ಅವ್ರ ಹೆಸರು ಹಂಗೇನೆ ಬೆಳೆಯುತ್ತೆ. ಸೊ ಇದೇನೆ ಅವ್ರಿಗೆ ಬೇಕಾಗಿರೋದು. ಸೊ ಇದನ್ನೇ ಹೆಲ್ತಿ ಟ್ರೋಲ್ ಅಂತ ಹೇಳ್ತಾರೆ. ನಾನು ಇವಾಗ ಮಾಡ್ತಿರೋದು ಹೆಲ್ತಿ ಟ್ರೋಲೇ. ಮೈಂಡ್ ವೈಸ್ ಅಂತೂ ಸೀರಿಯಸ್ಲಿ ಖರಾಬಾಗೇ ಇರುತ್ತೆ, ಬಟ್ ಅದನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಏನು ಮಾಡೋದಕ್ಕಾಗಲ್ಲ, ಪ್ರಾಣಿ ಆಮೇಲೆ ಅದು ಇದು ಸಿಂಕ್ ಮಾಡ್ತಿದ್ದೀನಿ, ದಿವ್ಯ ಸುರೇಶ್ ಇಲ್ಲ ಮಂಜು ಪವಾಡ ಅಂತ ಏನೇನೋ ಮಾತಾಡ್ತಿದ್ದೀನಿ ಅಲ್ವಾ. ಸೊ ಇದೆಲ್ಲನೂ ಒಂದು ಕಾಮನ್ ಪರ್ಸನ್ ಮೈಂಡ್ ವಾಯ್ಸ್ ಅಲ್ವಾ. ಇದು ಹೆಂಗ್ ಬೇಕಾದ್ರೂ ಇರ್ಬೋದು, ಯಾವ ತರ ಬೇಕಾದ್ರೂ ಇರ್ಬೋದು. ಯಾರು ಕೇಳೋದಕ್ಕಾಗಲ್ಲ, ನೀನ್ ಕೇಳಕ್ಕಾಗಲ್ಲ, ನಾನ್ ಕೇಳಕ್ಕಾಗಲ್ಲ, ಅವರೇ ಕೂಡ ಕೇಳೋದಕ್ಕಾಗಲ್ಲ. ನಾನು ಆಚೆ ಕಡೆ ಹೇಳಿದ್ರಿಂದ ತಾನೇ ನೀವು ಕೇಳ್ತಿರೋದು. ನಾವು ಆಚೆ ಕಡೆ ಹೇಳಲೇ ಇಲ್ಲ ಅಂದ್ರೆ ಹೆಂಗೆ ಕೇಳಿಸುತ್ತೆ, ಯಾರು ಕೇಳೋದಕ್ಕಾಗತ್ತೆ ಅಲ್ವಾ. ಆದ್ರೆ ನಾನು ಆಚೆ ಕಡೆ ಹೇಳ್ಕೊತಿದ್ದೀನಿ ಏನಕ್ಕಂದ್ರೆ ನನಗೆ ಮಾತ್ರ ಇಲ್ಲ, ಎಲ್ಲರಿಗೂ ಇದೇ ತರನೇ ಅನಿಸ್ತಿರುತ್ತೆ ಅಂತ ಒಂದು ಅನಿಸಿಕೆ. ಸೊ ಆ ಒಂದು ಅನಿಸಿಕೆ ಟ್ರೂ ಆಗಿದೆಯಾ ಇಲ್ಲ ಫಾಲ್ಸ್ ಆಗಿದೆಯಾ ಅಂತ ನೀವೇ ಹೇಳಬೇಕಾಗಿರೋದು. ನನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಇದೇ ತರನೇ ನನಗೆ ಅನಿಸಿರೋ ತರನೇ ಯಾವುದಾದ್ರೂ ಒಂದು ಇನ್ಸಿಡೆಂಟಲ್ಲಿ ಮೈಂಡ್ ವಾಯ್ಸ್ ನಿಮಗೆ ಬಂದಿದೆಯಾ ಅಂತ. ಬಟ್ ನೀವು ನೋಟ್ ಮಾಡದೇ ಇರೋದೆಲ್ಲನೂ ನಾನು ನೋಟ್ ಮಾಡಿ ಮಾಡಿ ಹೇಳ್ತಿರ್ತೀನಿ. ಏನಕ್ಕಂದರೆ ನನಗೆ ಕಂಟೆಂಟ್ ಬೇಕಾಗಿರೋದನ್ನ ನಾನು ಹುಡುಕಿ ಹುಡುಕಿ ಹೋಗಿ ಟಾರ್ಗೆಟ್ ಮಾಡಿ ಮಾಡಿ ನಾನು ಅದನ್ನು ಕ್ಯಾಚ್ ಮಾಡ್ಕೋತಿರ್ತೀನಿ. ಸೊ ಅದರಿಂದಾನೆ. ಸೊ ಇನ್ನು ಮುಂದೆ ಏನೇನು ನಡೀತು ಅಂದರೆ, ಶುಭ ಪುಂಜ ಅವರು ಎಲ್ಲೆಲ್ಲಿ ಜಾಗ ಸಿಗತ್ತೋ, ಎಲ್ಲೆಲ್ಲಿ ತೂತ್ ಸಿಗತ್ತೋ ಹೋಗಿ ತೂರ್ಕೊಳ್ಳೋಣ ಅಂತಾನೆ ಇರ್ತಾರೆ. ಅವ್ರಿಗೆ ಚಾರ್ ಸಂಧಿ ಸಿಕ್ಕಿದ್ರೆ ಸಾಕು, ಹೋಗಿ ತೂರ್ಕೊಬಿಡ್ತಾರೆ. ಒಂದು ಇಮೇಜ್ ಹಾಕ್ತೀನಿ ನೋಡಿ, ಅದಾದ್ಮೇಲೆ ಇನ್ನೊಂದು ಇಮೇಜ್ ಹಾಕ್ತೀನಿ ನೋಡಿ, ಅದಾದ್ಮೇಲೆ ಇನ್ನೊಂದು ಇಮೇಜು ಹಾಕ್ತೀನಿ ನೋಡಿ. ಇದೇ ತರ ಎಲ್ಲ ಕಡೆ ಎಲ್ಲೆಲ್ಲೋ ಹೋಗಿ ಹೋಗಿ ಬೆಕ್ಕು ತರ ಹೋಗಿ ಕಾಲಲ್ಲಿರೋ ಸಾಕ್ಸ್ ನ ಎಳೆಯೋದು, ಅಲ್ಲಲ್ಲಿ ಅವ್ರವ್ರ ಕಾಲ್ನ ಹೋಗಿ ಪರ್ಚೋದು, ಡೈನಿಂಗ್ ಟೇಬಲ್ ಕೆಳಗೆ ಹೋಗಿ ಮಾಡ್ತಾರೆ. ಅವ್ರ ಕಾಲ್ನ ಮಾತ್ರ ಕೆರಿಸ್ತಾರೋ ಇಲ್ಲ ಬೇರೆ ಯಾರಾದ್ರೂ ಕೆರಿಸ್ತಾರೋ ಯಾರಿಗೆ ಗೊತ್ತು. ಓಕೆ ಫೈನ್, ನಿಮ್ಮ ಮೈಂಡ್ ವಾಯ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ವಲ್ಗರಿಟಿ ನಾನು ಮಾತಲ್ಲ, ನಿಮ್ಮ ಹಾರ್ಟ್ಸ್ ಆ್ಯಂಡ್ ಮೈಂಡ್ಸಲ್ಲಿ ಮಾತ್ರ ಇದೆ, ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ನಿಮಗೆ ಏನು ಅನ್ಸೋದಿಲ್ಲ. ಸೊ ನಾನು ಹೇಳೋದನ್ನ ನೀವು ಪಾಸಿಟಿವ್ ಆಗಿ ತಗೊಳ್ಳಿ ಅಂತ ಹೇಳ್ಕೊಂಡು, ಶುಭ ಪುಂಜ ಅವ್ರ ಕಥೆಯಿಂದ ನಾವು ಇವಾಗ ವಿಶ್ವನಾಥ್ ಕಥೆಗೆ ಜಂಪ್ ಆಗೋಣ. ವಿಶ್ವನಾಥ್ ಹಾಡು ಹಾಡ್ತಾರೆ, ಆ ಹಾಡಂತೂ ಕೇಳಿದ ತಕ್ಷಣ ಆಹಾ ಎಷ್ಟು ಚೆನ್ನಾಗಿ ಹಾಡ್ತಿದ್ದಾನೆ ಈ ಹುಡುಗ, ಇಷ್ಟು ದಿನ ವಾಯ್ಸೇ ಇರಲಿಲ್ಲಪ್ಪ ಇವಂದು. ಅಟ್ಲೀಸ್ಟ್ ಇವಾಗಲಾದ್ರೆ ಬಿಗ್ ಬಾಸ್ ಅವರು ಇದನ್ನು ಝೂಮ್ ಮಾಡಿ ತೋರಿಸ್ತಿದಾರಲ್ವಾ, ಪರವಾಗಿಲ್ಲ ಅಂತ ಅನ್ನಿಸ್ತು. ಏನಕ್ಕಂದ್ರೆ ಇವನ್ ವಾಯ್ಸ್ ಆಚೆ ಕಡೆ ಬಂದಿಲ್ವಲ್ಲ, ಯಾವಾಗ ಇವನ್ ಹೈಲೈಟ್ ಆಗ್ತಾನೆ. ಇವನ್ ಹೈಲೈಟ್ ಆಗ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಬಿಟ್ಟೆ ಹಂಗೆ ಓಡಿಸ್ಬಿಡ್ತಾರೆ, ಏನ್ ಮಾಡೋಕ್ಕಾಗಲ್ಲ. ಅವನಿಂದ ಕಂಟೆಂಟ್ ಏನು ಬಂದಿಲ್ಲ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಅವನು ಏನಕ್ಕೆ ಇರಬೇಕು, ಅವ್ರೇನಕ್ಕೆ ಅವನಿಗೆ ಸ್ಯಾಲ್ರಿ ಕೊಡ್ತಿರ್ಬೇಕು. ಸೊ ಇದೆಲ್ಲನೂ ಒಂದು ದೊಡ್ಡ ಕ್ವೆಶನ್ ಮಾರ್ಕಾಗೆ ಉಳಿದಿರುತ್ತೆ. ಓಕೆ, ಸೊ ಇವಾಗ ವಿಶ್ವನಾಥ್ ಕಥೆಯಿಂದ ಬಿಟ್ಟು ನಾವು ನೈಟ್ ನಡೆದಿರೋ ಸ್ಟೋರಿನ ನೋಡೋಣ. ಅಲ್ಲಿ ಮಾತ್ರ ಅವನು ಹಾಡಾಡ್ತಾನ ಅಂತ ಕೇಳಿದ್ರೆ ಇಲ್ಲ, ಒಂದು ದೊಡ್ಡ ಹೊಸ ಸಾಂಗ್ ಬಿಗ್ ಬಾಸ್ಗೋಸ್ಕರನೇ ಸ್ಕ್ರಿಪ್ಟ್ ಮಾಡಿ ಅದನ್ನೇ ಎಲ್ರಿಗೂ ಹೇಳ್ಕೊಟ್ಟು ಅದ್ರ ಮೇಲೆ ಶಮಂತ್ ಬೇರೆ ಟಮಟೆ ಎಲ್ಲ ಹೊಡ್ಕೊಂಡು ಇವಾಗ ಹಾಡಾಡ್ತಿದ್ದಾರೆ. ಹಿಂಗೆ ನಮ್ಮ ರ್ಯಾಪ್ ಗುರುಜಿ ಚಂದನ್ ಶೆಟ್ಟಿಗೇನೆ ಕಾಂಪಿಟೇಷನ್ ಅಂತಾನೆ ಹೇಳ್ಬೇಕು. ಸೊ ಆ ತರ ಎಲ್ಲ ಕಾಂಪಿಟೇಷನ್ ಮಾಡ್ತಿದ್ದಾರೆ ನಮ್ಮವ್ರಿಗೆ. ಬಟ್ ಏನೇ ಬರಲಿ, ಯಾವುದೇ ಆಗಲಿ, ನೋ ಒನ್ ಕೇರ್, ನೆವರ್ ಬ್ರೇಕ್ ಇಟ್ ಅಂತಾನೆ ಹೇಳ್ಕೊತೀನಿ. ಸೊ ಇವಾಗ ನೀವು ಕೂಡ ಮೂರೇ ಮೂರು ಪೆಗ್ ಹಾಕೊಂಡು ಪಾರ್ಟಿ ಹಾಡ್ ಮಾಡ್ಕೊಂಡು ನಿದ್ದೆ ಮಾಡ್ಕೊಳ್ಳಿ. ಇವಾಗ ಟೈಮು ಕೂಡ ಮುಗಿದಿದೆ, ಬಿಗ್ ಬಾಸ್ ಕಾಮೆಂಟ್ರಿ ಕೂಡ ಮುಗಿದಿದೆ, ಎರಡು ಎಪಿಸೋಡಲ್ಲಿ ಏನೇನು ಇನ್ಸಿಡೆಂಟ್ ಎಲ್ಲ ತುಂಬ ಕ್ಯೂರಿಯಸ್ ಆಗಿತ್ತೋ ಎಲ್ಲನೂ ಕವರ್ ಮಾಡಿದ್ದೀನಿ. ಇವತ್ತೇನು ಬರುತ್ತೋ ಅದನ್ನು ನಾಳೆ ನಾನು ನಿಮಗೆ ಡಿಲಿವರ್ ಮಾಡ್ತೀನಿ. ಪ್ರಾಬಬ್ಲಿ ಅದು ಕೂಡ ಚೆನ್ನಾಗೇ ಇರುತ್ತೆ. ಅದರಲ್ಲಿ ಕೂಡ ಏನಾದರೂ ಹಿಡನ್ ಲೂಪ್ಸ್ ಏನಾದರೂ ಇತ್ತು ಅಂದರೆ, ಅದರಲ್ಲಿ ಕೂಡ ಏನಾದರೂ ಒಂದು ಹಿಡನ್ ಕಾನ್ಸೆಪ್ಟ್ಸ್ ಏನಾದರೂ ಇತ್ತು ಅಂದರೆ, ಅದರಲ್ಲಿ ಕೂಡ ಇಂಟರ್ ಲೂಪ್ಸ್ ಏನಾದರೂ ಇತ್ತು ಅಂದರೆ, ಮೈಂಡ್ ವಾಯ್ಸ್ ಏನಾದರೂ ಇತ್ತು ಅಂದರೆ, ಎಲ್ಲನೂ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ಸೊ ಇವಾಗ ನಾವು ವಿಡಿಯೋನು ಮುಗಿಸೋ ಟೈಮ್ ಬಂತು, ನೀವು ಕೂಡ ಮೂರೇ ಮೂರು ಪೆಗ್ ಹಾಕೊಂಡು ನಿದ್ದೆ ಮಾಡೋ ಟೈಮ್ ಬಂತು.
ಅಲ್ಲಿ ನಮ್ಮ ಗುರುಜಿ ಸಾಂಗ್ ಕೇಳಿಸ್ಕೊಂಡು ನೀವು ಕೂಡ ನಿದ್ದೆ ಮಾಡ್ಕೊಳ್ಳಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲಿ ನೋಡೋಣ ಅಂತ ಹೇಳಿದೆ. ನಾಳೆ ಬಿಗ್ ಬಾಸ್ ಟಾಪಿಕ್ ಅನ್ನೇ ನೋಡೋಣ ಅಂತ ಹೇಳ್ಕೊಂಡು ವಿಡಿಯೋ ನಮಗೆ ಮುಗಿಸ್ಕೊತೀನಿ. ಟಾಟಾ, ಸಿ ಯು, ಟೇಕ್ ಕೇರ್, ಬಾಯ್.